ಇದ್ದಾರೆ. ಉತ್ತರ ವಿಶ್ವವಿದ್ಯಾಲಯದಲ್ಲಿ 4G ಎಂಬ ಟೆಂಡರ್ ಇಲ್ಲದ ಸಂಸ್ಥೆಗಳು, ಸಹಾಯತಾ ಸಂಸ್ಥೆಗಳು ನೀಡಿ ಕಾಮಗಾರಿಗಳು ನಿರ್ವಹಿಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರೆಯಬೇಕು. ಅಲ್ಲಿ ನಡೆದಿರುವ ಈ ನಾನು ನೀಡಿರುವ ಎಲ್ಲ ದಾಖಲಾತಿಗಳಂತೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ರಾಜ್ಯಪಾಲರು ಮತ್ತು ಲೋಕಾಯುಕ್ತದ್ದು ಕೂಡ ಇಂಜಿನಿಯರಿಂಗ್ ಒಂದು ತಾಂತ್ರಿಕ ವಿಭಾಗನ ತಗೊಂಡು ತನಿಖೆ ಮಾಡಿದರೆ ಕೋಟ್ಯಾಂತರ ರೂಪಾಯಿ ಹಗರಣ ಬಯಲಿಗೆ ಬರುತ್ತೆ. ಅದಕ್ಕೋಸ್ಕರ ತಮ್ಮ ಮುಂದೆ ಬಂದಿದ್ದೀವಿ. ಮಂಗಸಂದ್ರದಲ್ಲಿ ಕ್ರೀಡಾಂಗಣ ಮತ್ತು ಎಂಟು ಕಣ್ಣಿನ ಪೈಪ್ಗೆ 50 ಲಕ್ಷ ಡ್ರಾ ಮಾಡಿದ್ದಾರೆ. ಹಾಗೂ ಜಲ್ಲಿ ರಸ್ತೆ ಯೂನಿವರ್ಸಿಟಿ ಅವರು ಜಲ್ಲಿ ಹಾಕಿದರೆ ಇದು ಕಾಂಕ್ರೀಟ್ ಹಾಕ್ಕೊಂಡು 1-2 ಕೋಟಿ ದುಡ್ಡು ಹೊಡೆದಿದ್ದಾರೆ. ಹಾಗೆಯೇ ಸರ್ಕಾರಿ ಸಂಸ್ಥೆ ಅದು, ಬೇಲಿ ಅವಶ್ಯಕತೆ ಇರಲಿಲ್ಲ. ಬೇಲಿ ನಿರ್ಮಿಸೋದೇ 1-2 ಕೋಟಿ ಟೆಂಡರ್ ಮಾಡಿಕೊಂಡು ಇದು 4G ದುಡ್ಡು ಮಾಡ್ತಾ ಇದ್ದಾರೆ. ಸರ್ಕಾರಿ ಸಂಸ್ಥೆಗಳಲ್ಲಿ ಅಲ್ಲಿ ನಡೆದಿರೋಂಥ ಅಮರಾವತಿ ಇರ್ಬೋದು, ಮಂಗಸಂದ್ರ ಕ್ಯಾಂಪಸ್ ಇರ್ಬೋದು ಅಲ್ಲಿ ನಡೆದಿರೋ ಕಾಮಗಾರಿಗಳು ಎಲ್ಲವೂ ಕೂಡ ಒಬ್ಬ ಅಲ್ಲಿರುವ ಗುತ್ತಿಗೆ ನೌಕರರ ಪತಿಗಳು ಹೆಸರಲ್ಲಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಆ ನಿರ್ಮಿತ ಕೇಂದ್ರದಲ್ಲಿ ಎಲ್ಲ ಇದೆ, ತಮ್ಮಲ್ಲೂ ಕೂಡ ನೀಡಿದ್ದೀನಿ. ಇದು ತನಿಖೆ ಆಗಬೇಕು. ನಮ್ಮ ಕುಲಪತಿಗಳು ಮತ್ತು ಅಶೋಕ್ ಸಾರು, ಅಲ್ಲಿರುವ ಇಂಜಿನಿಯರಿಂಗ್ ವಿಭಾಗದ ಕೌಶಿಕ್ ಇದರ ಮೂಲ ಸೂತ್ರಧಾರ, ಇವ್ರಿಗನ್ನೆಲ್ಲ ನಿಯಂತ್ರಣ ಮಾಡಿಕೊಂಡು ಆ ಮನುಷ್ಯ ಟೆಂಡರ್ ಕರಿಬೇಕಾಗಿರೋಂಥ ಹೊರಗುತ್ತಿಗೆ ಇಂಜಿನಿಯರು ಈ ಸಂಸ್ಥೆಗಳು ಕೊಟ್ಕೊಂಡು ನಿರ್ವಹಣೆ ಮಾಡ್ತಾನೆ. 1-18 ಕೋಟಿ ಕಾಮಗಾರಿ ಆಗಿದೆ ಅಲ್ಲಿ ಬಂದಾಗಿನಿಂದ. 1-8-10 ಕೋಟಿವರೆಗೂ ಅಕ್ರಮ ಆಗಿದೆ, ಕಾಮಗಾರಿ ಆಗಿದೆ, ಆದರೆ ಗುಣಮಟ್ಟ ಇಲ್ಲ, ಅಂದಾಜು ಪಟ್ಟಿಗಳು ಏರಿಕೆ ಮಾಡ್ಕೊಂಡು ಮಾಡಿದ್ದಾರೆ. ಅದು ಹೇಳ್ತಾ ಇದ್ದೀವಿ ದಾಖಲೆಗಳು. ಹಾಗೆ ಉದಾಹರಣೆಗೆ ಕ್ರೀಡಾಂಗಣ ಮತ್ತು ಮೈದಾನ ಅಲ್ಲಿ ಇದೆಯಲ್ಲ, ಆ ಮಣ್ಣನ್ನು ತೆಗೆದು ಒಂದು ಕಡೆ ಹಾಕಿದ್ದಕ್ಕೂ ದುಡ್ಡು ಮಾಡಿದ್ದಾರೆ, ಅದು ಡ್ರಾ ಆಗಿದೆ. ಅಲ್ಲಿ ತೆಗೆದಿರೋದಕ್ಕೂ ಬಿಲ್ ಮಾಡಿದ್ದಾರೆ. ಇದು ಗೂಗಲ್ ಸರ್ವೆ ಮತ್ತು ಛಾಯಾಚಿತ್ರಗಳು ಇದೆ. ಈಗ ಒಂದು ಒಳ್ಳೆ ಕ್ವಶನ್, ಈಗ ರಾಯಲ್ಟಿ ಅನ್ನೋದು ಮಣ್ಣು ಕೆಲಸಕ್ಕೆ ರಾಯಲ್ಟಿ ಅನ್ನೋದು ಸರ್ಕಾರ ನಿಗದಿ ಮಾಡಿದೆ ಯಾವುದೇ ಇದರಲ್ಲಿ. ಈ ರಾಯಲ್ಟಿ ಇಲ್ಲದೆ ಇವರು 99 ಲಕ್ಷ ಡ್ರಾ ಮಾಡ್ತಾರೆ, ಆಯ್ತಾ? ರಾಯಲ್ಟಿ ಸರ್ಕಾರ ಕಟ್ಟಬೇಕು. ಮಣ್ಣು ಎಲ್ಲೇ ತರಲಿ ಏನೇ ಆಗಲಿ ಒಂದು ಇದೆ. 4G ಎಕ್ಸೆಂಪ್ಷನ್ಸ್ ಇವಕ್ಕೆ ರಾಯಲ್ಟಿ ಬರಲ್ಲ ಅಂತ ಹೇಳ್ಬಿಟ್ಟು ಹಣ ಮಾಡೋ ತಂತ್ರಗಾರಿಕೆಯಿಂದ ಅವ್ರಿಗೆ ಅಲ್ಲಿಗೆ ಹಾಕ್ಕೊಂಡು ಮಾಡ್ತಾರೆ ಒಂದು. ಆಮೇಲೆ SR ದರಗಳಲ್ಲ, ಈಗ ಮಂಗಳೂರು ಭಾಗ ಮತ್ತು ಈ ಕಡೆ ಭಾಗದಲ್ಲಿ ಬಹಳ ಕ್ರಿಟಿಕಲ್ ಏರಿಯಾದಲ್ಲಿ SR ದರಗಳು ಬೇರೆ ಇರುತ್ತೆ. ಈಗ BBMPಯಲ್ಲಿ ಬಹಳ ಕ್ಲಿಷ್ಟ ಪ್ರದೇಶಗಳಿರುತ್ತೆ, ಅಲ್ಲಿ SR ದರಗಳು ಬೇರೆ ಕೊಟ್ಟಿರ್ತಾರೆ. ನಮ್ಮ ಭಾಗಕ್ಕೆ, ಗ್ರಾಮೀಣ ಭಾಗಕ್ಕೆ ಅಷ್ಟು SR ಇರೋದಿಲ್ಲ. ಈ PWSR ದರಗಳ ಪ್ರಕಾರ ಇರುತ್ತೆ, ಆ ದರಗಳನ್ನ ನಂಬಿಸ್ಕೊಳ್ಳೋ ಅಂತ ವ್ಯವಸ್ಥೆ ಆಗ್ತಾ ಇದೆ. ಆ ಥರ SR ಹೆಚ್ಚಿಗೆ ಇರುತ್ತೆ, ಅದೇ ಕಮಾಂಡಿಟಿಗೆ ಆ ಥರ SR ನಮೂಸಿ ಇಲ್ಲಿ ಮಾಡಿದ್ದಾರೆ.